ಅನುಭವಿಗಳು, ಪೊಲೀಸರು, ಆರಕ್ಷಕರು ಮತ್ತು ಪ್ರಾಧ್ಯಾಪಕ ವೃಂದ ಅನ್ನೋದು ನನಗೆ ಒಂದು ರೀತಿಯ ಧನ್ಯತೆಯ ಭಾವವನ್ನು ತಂದುಕೊಡ್ತಾ ಇದೆ ಅನ್ನೋದನ್ನು ಇಲ್ಲಿ ಮೊದಲು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗಷ್ಟೇ, ಈಗ ಕಳೆದ 15 ದಿನಗಳಿಂದ ನನ್ನ ಒಂದು ಪುಸ್ತಕವನ್ನು ನನಗೆ ಬರೆಯೋದಕ್ಕೆ ಕೇಳಿದರು. ಏನಂತ ಅಂದರೆ, ಪ್ರತಿಯೊಂದು ವೃತ್ತಿಯಲ್ಲಿ ಯಾವ್ಯಾವ ರೀತಿಯ ವಿಶೇಷವಾದ ಒತ್ತಡಗಳು ಇರೋದಕ್ಕೆ ಸಾಧ್ಯ ಇದೆ, ಅದಕ್ಕೆ ಪರಿಹಾರಗಳೇನು ಅಂತ ಹೇಳಿ. ಆಗಾಗ್ಗೆ ಟೀಚರಿಗೆ ಒಬ್ಬ ಸ್ಟೂಡೆಂಟ್ ಹೊಡೆದ ಅಂತ ಪತ್ರಿಕೆಗಳಲ್ಲಿ ಬಂದಂತಹ ಸುದ್ದಿಗಳು, ಅಥವಾ ಟೀಚರ್ ಹೊಡೆದ್ರು ಸ್ಟೂಡೆಂಟಿಗೆ ಅಂಥೇಳಿ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣ, ಅಥವಾ ಪೊಲೀಸರ ಮೇಲೆ ರಾಜಕಾರಣಿಗಳ ದಬ್ಬಾಳಿಕೆ ನಡೀತು, ಹಾಗಾಗಿ ಪೊಲೀಸರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂತಹ ಸುದ್ದಿಗಳು, ಪೊಲೀಸರು ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾರೆ, ಒಬ್ಬ ಮೇಲಧಿಕಾರಿ ಮತ್ತೊಬ್ಬ ಕೆಳಗಿನ ಅಧಿಕಾರಿಗೆ ಯಾವ ರೀತಿಯ ಕಿರುಕುಳವನ್ನು ಕೊಟ್ಟಾಗ ಒತ್ತಡ ಯಾವ ರೀತಿಯಲ್ಲಿ ನಿರ್ಮಾಣವಾಗುತ್ತೆ ಅನ್ನುವಂತಹ ಸುದ್ದಿಗಳು ಇವುಗಳೆಲ್ಲ ಬಂದಾಗ ಬೇರೆ ಬೇರೆ ಪತ್ರಿಕೆಗಳವರು ಮನೋವೈದ್ಯೆಯಾಗಿ ನನ್ನ ಅಭಿಪ್ರಾಯವನ್ನು ಕೇಳ್ತಾರೆ. ಏನಂತ, ಪೊಲೀಸರ ಬದುಕಿನಲ್ಲಿ ಒತ್ತಡಗಳು ಹೇಗೆ, ಉಪಾಧ್ಯಾಯರ ಬದುಕಿನಲ್ಲಿ ಒತ್ತಡಗಳು ಹೇಗೆ ಅನ್ನೋದ್ರ ಬಗ್ಗೆ. ಹಾಗಾಗಿ ಅಲ್ಲಲ್ಲಿ ಈ ಸುದ್ದಿಗಳ ಬಗ್ಗೆ ಆ ತಕ್ಷಣಕ್ಕೆ ಅವಲೋಕಿಸಿ ಅದಕ್ಕೆ ಒಂದು ಪ್ರತಿಕ್ರಿಯೆಯನ್ನು, ಒಂದಿಷ್ಟು ಅಧ್ಯಯನವನ್ನು ಗಮನಿಸಿ ಬರೆಯುವಂಥದ್ದು ನಾನು ಮಾಡ್ತಾ ಬಂದಿದ್ದೀನಿ ಸಾಕಷ್ಟು ವರ್ಷಗಳಿಂದ. ಆದರೆ ಇತ್ತೀಚೆಗೆ ನನಗೆ ಕೇಳಿದಂಥ ಪುಸ್ತಕ ಆಕ್ಯುಪೇಷನಲ್ ಹಜಾರ್ಡ್ಸ್ ಅನ್ನೋದ್ರ ಬಗ್ಗೆ. ಅಂದರೆ ನಾನೊಬ್ಬ ಡಾಕ್ಟರ್ ಆಗಿರೋದ್ರಿಂದ ಬೇರೆಯವರಿಗಿಂತ ವೈದ್ಯರಿಗೆ ವಿಶಿಷ್ಟವಾದ ಒತ್ತಡಗಳು ವೈದ್ಯಕೀಯ ಕ್ಷೇತ್ರದಲ್ಲಿದೆ ಅನ್ನೋದನ್ನು ನಾವು ಗಮನಿಸ್ತೀವಿ. ಹಾಗೆ ಒಬ್ಬ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂತಹ, ನೈಟ್ ಶಿಫ್ಟ್ ಕೆಲಸ ಮಾಡುವಂತಹ ಒಬ್ಬ ಕಾರ್ಮಿಕನಿಗೆ ಅವನದೇ ಆದ ವಿಶೇಷ ಒತ್ತಡಗಳಿರುತ್ತೆ. ಹಾಗೆ ಪೊಲೀಸ್ ಪಡೆಯಲ್ಲೂ ಅಷ್ಟೇ ವಿಶೇಷವಾದ ಒತ್ತಡಗಳಿರೋದಕ್ಕೆ ಸಾಧ್ಯ. ಉಪಾಧ್ಯಾಯರಿಗೆ ತುಂಬ ಜನ ಶಿಕ್ಷಕರ ವೃತ್ತಿಯನ್ನು ಈಗ ಅವರು ಸರ್ ಹೇಳಿದರು, ಪ್ರಿನ್ಸಿಪಲ್ ಸರ್ ಏನಂದರೆ, ಪೊಲೀಸರು ಇಲ್ಲಿ ಓದಿ ಹೋದಂಥ ಪೊಲೀಸ್ ಇಲಾಖೆಯನ್ನು ಸೇರಿದಂಥ ವಿದ್ಯಾರ್ಥಿ ಬಂದು ನಾನು ನಿಮ್ಮ ಲೈನಿಗೆ ಬರಬೇಕಾಗಿತ್ತು, ಪೊಲೀಸ್ಗೆ ಹೋಗಬೇಕಾಗಿರಲಿಲ್ಲ ಅಂತಂದರೆ ಅದರ ಅರ್ಥ ಏನು ಅಂದರೆ ಅವರಿಗೆ ಪೊಲೀಸ್ ಇಲಾಖೆಯ ಒತ್ತಡಗಳು ಮಾತ್ರ ಗೊತ್ತು ಅಂತ. ಉಪಾಧ್ಯಾಯರ ಶಿಕ್ಷಕ ವೃತ್ತಿಯಲ್ಲಿನ ಒತ್ತಡಗಳನ್ನು ನೋಡಿದರೆ ಅವರು ನಾನು ಪೊಲೀಸಿಗಾಗಿದ್ದೆ ಪರವಾಗಿರಲಿಲ್ಲವೇನು ಅಂತ ಹೇಳ್ತಿದ್ದ ಸಾಧ್ಯತೆಗಳು ಇದೆ ಅನ್ನೋದನ್ನು ನಾವೆಲ್ಲರೂ